ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿನಗೋವಿ ಹೋಬಳಿಯ ಗಂಗನಕೋಟೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಪ್ರಕಾಶ್ ಜಿ ಅವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಸರ್, ನೀವು ರಾಜಕೀಯ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ಕೊಂಡಿದ್ದೀವಿ? ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ವ್ಯವಸಾಯ, ಆಮೇಲೆ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರಾಗಿ ತಾಲೂಕು ಎಂಎಲ್ಎ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಸರಿ, ಊರಿನ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ನೀವು ಕೆಲಸಗಳನ್ನು ಮಾಡ್ತಾ ಇದ್ರ? ಹಾಲಿನ ಡೈರಿಯಲ್ಲಿ ಅಧ್ಯಕ್ಷರಾಗಿದ್ದೀವಿ. ಇವಾಗ ಹಾಲು ಉತ್ಪಾದಕರ ಸಂಘದಲ್ಲಿ ಅಧ್ಯಕ್ಷರಾಗಿ ಸರ್. ಹಾಗೆ ಮೊದಲಿಂದಲೂ ಸ್ವಸಹಾಯ ಏನು ರಾಜಕೀಯದಲ್ಲಿ ಬ್ಯಾಕ್ ಸಪೋರ್ಟ್ ಆಗಿ ನೀವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ರಿ. ರಾಜಕೀಯಕ್ಕೆ ನೇರವಾಗಿ ಬರಲು ಕಾರಣ? ಊರಿಗೆ ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತಂದು ಬಂದಿದ್ದೀವಿ. ಜನಗಳು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಜನರು ಅಪೇಕ್ಷೆ ಪಟ್ಟರು, ನೀವು ಕೂಡ ಗ್ರಾಮಕ್ಕೆ ಏನಾದರೂ ನಮ್ಮಿಂದ ಒಂದು ಕೊಡುಗೆಯನ್ನು ಕೊಡಬೇಕು ಅಂದ್ಕೊಂಡು ಇವತ್ತು ರಾಜಕೀಯಕ್ಕೆ ಬಂದ್ರಿ. ಸರಿ ಸರ್, ಹಾಗಿದ್ರೆ ನಿಮ್ಮನ್ನ ಗೆಲ್ಲಿಸಿದಂಥ ಜನತೆಗೆ ಈ ಒಂದು ವರ್ಷದಲ್ಲಿ, ಕಳೆದ ಒಂದು ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರಿ? ಜನಗಳಿಗೆ ಪಂಚಾಯತಿಯಲ್ಲಿ ಬರ್ತಿರುವ ಒಂದು ಮನೆ ಇರಬಹುದು, ಮನೆಯನ್ನ ಕಟ್ಟಿಸಿಕೊಳ್ಳುವಂತಹ ಫಲಾನುಭವಿಗಳಿಗೆ ಜನಗಳ ಮುಖಾಂತರ ನೇರವಾಗಿ ಆಯ್ಕೆ ಮಾಡಿ ಕಟ್ಟಿಯನ್ನರಿಗೆ ಬಡವರಿಗೆ ಹಾಕಿದ್ದೀವಿ. ಮತ್ತೆ ಯಾವ ಕಾಮಗಾರಿಗಳನ್ನು ಮಾಡಿದ್ರು? ಮತ್ತೆ ಇನ್ನೇನು ಬೇರೆ ಕಾಮಗಾರಿ ಏನು ಮಾಡೋಕ್ಕಾಗಿಲ್ಲ. ಈಗ ಎಮ್ ಎಲ್ ಎ ಅಥವಾ ಯಾರನ್ನೇ ಕೇಳಿದ್ರು ಎಲ್ಲ ಉದ್ಯೋಗ ಖಾತ್ರಿ ತೋರಿಸ್ತಾ ಇದ್ದಾರೆ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಸರ್ಚ್ ಮಾಡಬೇಕು ಅಂತ ನೋಡ್ತಿದ್ದೀವಿ. ಸರ್, ಅದೇ ಮುಂದಿನ 4 ವರ್ಷಗಳ ಅವಧಿಯಲ್ಲಿ ಗ್ರಾಮಕ್ಕಾಗಿ ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಗುರಿಯಾಗಿಟ್ಕೊಂಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು? ನಮ್ಮ ಗ್ರಾಮದಲ್ಲಿ ಸಿಸಿ ರೋಡ್ ಆಗ್ತಾ ಆಗ್ಬೇಕು, ಆಮೇಲೆ ಬಾಗ್ ಡ್ರೈನೇಜ್ ಆಗ್ಬೇಕು, ಆಮೇಲೆ ಸ್ವಲ್ಪ ಸಿಡಿಗಳಿದ್ದಾವೆ, ಆಮೇಲೆ ಹೊಲಗಳಲ್ಲಿ ರೋಡಿನ ಸಮಸ್ಯೆ ಬಹಳ ಇದ್ದಾವೆ, ಹೊಲಗಳಿಗೆ ಹೋಗೋವು, ಅದೆಲ್ಲ ಮಾಡ್ಬೇಕು ಅಂತಂದಿದ್ದೀವಿ. ಮಾಡ್ಬೇಕು ಅಂತಿದ್ದಾರೆ, ಒಳ್ಳೆ ಉದ್ದೇಶ. ಹಾಗಾದ್ರೆ ಯೋಜನೆಗಳನ್ನ ಸುಮಾರಾಗಿ ಉತ್ತಮವಾಗಿ ಮತ್ತು 5 ವರ್ಷಗಳಲ್ಲಿ ಏನೆಲ್ಲ ಮಾಡ್ಬೋದು, ಸಾಕಷ್ಟು ಉದ್ದೇಶಗಳನ್ನ ನೀವು ಇಟ್ಕೊಂಡಿದೆ. ಆದ್ರೆ ಇವೆಲ್ಲ ಕೆಲಸಗಳಿಗೆ ಸರ್ಕಾರ ಕೊಡ್ತಕ್ಕಂತ ಅನುದಾನ ಅಂದ್ರೆ ಅಭಿವೃದ್ಧಿ ಅನುದಾನ ಸಾಕಾಗ್ತಿದೆಯಾ? ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ನೇರವಾಗಿ ಸದಸ್ಯರುಗಳಿಗೆ ಅನುದಾನ ಏನು ಇಲ್ಲ ಇಲ್ಲಲ್ಲ, ಹಾಗಾಗಿ ಏನು ಮಾಡಕ್ ಆಗೋದಿಲ್ಲ ನಾವು. ಅಂದ್ರೆ ನೇರವಾದ ಅನುದಾನವನ್ನು ಕೊಟ್ರೆ ಮತ್ತು ಗ್ರಾಮ ಪಂಚಾಯತ್ಗಳಿರ್ಬೋದು, ಒಂದು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವೈಯಕ್ತಿಕ ಅನುದಾನ ಏನಾರೆ ಸರ್ಕಾರದಿಂದ ಒಂದು ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನೇರವಾಗಿ ಎಂಎಲ್ಎಗೆ ಹೆಂಗಿರುತ್ತೆ, ಮಿನಿಸ್ಟ್ರಿಗೆ ಹೆಂಗಿರುತ್ತೆ, ಆ ತರ ಇದ್ರೆ ನಾವು ಏನಾದ್ರೂ ಮಾಡಕ್ ಸಾಧಿಸ್ಬೋದು, ಉತ್ತಮ ಕೆಲಸಗಳನ್ನು ಸಮಾಜಕ್ಕೆ ಸಾಧಿಸ್ಬೋದು. ಸರಿ ಸರ್, ಹಾಗಾದ್ರೆ ಒಳ್ಳೆಯ ಅನುದಾನ ನೇರವಾಗಿ ಮತ್ತು ವೈಯಕ್ತಿಕ ಅನುದಾನ ಕೊಟ್ಟಾಗ ಉತ್ತಮವಾದ ಕೆಲಸಗಳನ್ನು ಮಾಡಬಹುದು ಅಂತ ಹೇಳಿ, ಖಂಡಿತ ಒಳ್ಳೆಯ ಒಂದು ವಿಚಾರ. ಹಾಗೆ ಇವತ್ತು ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಂದ್ರೆ ನಿಮಗೆ ನೀಡತಕ್ಕಂಥ ಗೌರವದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅಲ್ಲ, ಇವಾಗ ಯಾಕೆಂದ್ರೆ ಸದಸ್ಯರು ಅಂದಾಗ ಒಂದು ಹಳ್ಳಿಯಲ್ಲಿ ಸಾಮಾನ್ಯ ಜನಗಳು ಏನೇ ಕಷ್ಟ ಸುಖ ಆದ್ರೂ ನಮ್ಮಲ್ಲಿ ಬರುತ್ತಾರೆ, ನಾವು ಹೋಗ್ಬೇಕಾಗತ್ತೆ, ಆಮೇಲೆ ಒಂದು ಫೋನ್ ದೂರವಾಣಿ ಮುಖಾಂತರ ಯಾರಿಗಾದ್ರು ಮಾಡ್ಬೇಕಾಗತ್ತೆ, ಸುಮಾರು ಖರ್ಚಿದೆ, ನಮಗೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅನುಕೂಲ. ಎಷ್ಟು ಕನಿಷ್ಠ ಎಷ್ಟು? 4,000 ಮಾಡಿದ್ರೆ ಅನುಕೂಲ ಆಗುತ್ತೆ. 4,000 ಗೌರವಧನವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಸರ್, ಒಳ್ಳೇದು ಸರ್. ಸರ್ಕಾರ ಕೂಡ ನಾವು ನಿಮ್ಮ ಪರವಾಗಿ ಮನೆಯನ್ನು ನೋಡ್ಕೊಂತೇವೆ. ಯಾಕಂತ ಹೇಳಿದ್ರೆ ಒಬ್ಬ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಇವತ್ತಿನ ಬೆಲೆಗಳ ಗುಣಮಟ್ಟವನ್ನು ಇಟ್ಕೊಳ್ಬೋದು, ಮತ್ತೆ ಎಕ್ಸ್ಪೆಂಡಿಚರ್ ಚಾರ್ಜ್ ಅನ್ನ ಗಮನದಲ್ಲಿಟ್ಕೊಂಡು ಇವತ್ತು ಅವರಿಗೆ ಗೌರವಧನವನ್ನು ಕೊಡುವಂತಾಗಲಿ ಅಂತ ಹೇಳ್ತಾ. ಹಾಗೆ ಸರ್, ಇವತ್ತು ಏನು ಅಂತ ಹೇಳಿದ್ರೆ ಕೇರಳ ಮಾದರಿಯನ್ನ ನಮ್ಮ ಕರ್ನಾಟಕಕ್ಕೆ ಅಳವಡಿಸಬೇಕು ಅಂತೇಳಿ ನಾವು ಸದಸ್ಯತ್ವ ಅಭಿಯಾನ ಮತ್ತು ನಿಮ್ಮ ಸದಸ್ಯತ್ವ ಅಭಿಯಾನವನ್ನು ನಿಮ್ಮ ಸಂಘಟನೆ ಮುಖಾಂತರ ಸಾಧಿಸ್ತಾ ಇದ್ದೀವಿ. ಸರ್, ಹಾಗಾದ್ರೆ ಕೇರಳ ಮಾದರಿ ಕರ್ನಾಟಕಕ್ಕೆ ಬಂದ್ರೆ ನಿಮ್ಗಳಿಗೆ ಏನೆಲ್ಲ ಅನುಕೂಲಗಳು ಸಿಗ್ಬೋದು? ಸರ್, ಕರ್ನಾಟಕಕ್ಕೆ ಏನೆಲ್ಲ ಅನುಕೂಲತೆಗಳು ಸಿಗ್ಬೋದು? ಅಲ್ಲ, ಈಗ ಪಕ್ಕದ ರಾಜ್ಯದಲ್ಲಿ ಅವರು ಮಾಡಿದ್ದಾರೆ, ನಾವು ನೋಡಿದೇವೆ ಅನ್ನೋದು ಬೇಡ. ಈಗ ನಮ್ಮ ರಾಜ್ಯದಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕಿನಲ್ಲಿ ನಾವು ಒಳ್ಳೇದಾಗಕ್ಕೆ ಏನೆಲ್ಲ ಬೇಕೋ ಅದನ್ನ ನಾವು ಮಾಡೋಣ. ಅಂದ್ರೆ ಕೇರಳದಲ್ಲಿ ತೋರಿಸೋಣ, ಕೇರಳದ ಉದ್ದೇಶಗಳನ್ನು ಇಟ್ಕೊಂಡು ನಾವು ಮಾದರಿ ಅಂತ ಇರೋದಕ್ಕೆ ಪ್ರಯತ್ನ ಮಾಡೋಣ. ಖಂಡಿತ ಸರ್, ಒಳ್ಳೆ ಅಭಿಪ್ರಾಯ. ಹಾಗೆ ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಸಮಸ್ಯೆಗಳನ್ನು ಕೊಡ್ತಕ್ಕಂತ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಅಧ್ಯಕ್ಷರ ಮನೆಗಳಿಗೆ ತೆರಳಿ ಈ ನೇರ ವಿಡಿಯೋ ಸಂದರ್ಶನವನ್ನು ಮಾಡಿ ಅದನ್ನ ವೆಬ್ಸೈಟ್ ಮೂಲಕ ಇಡೀ ಕರ್ನಾಟಕ ರಾಜ್ಯ ಮತ್ತು ದೇಶಕ್ಕೆ ವಿಸ್ತರಿಸ್ತಾ ಇದೆ. ಇದರಿಂದ ನಿಮ್ಗಳಿಗೆ ಏನೆಲ್ಲ ಉಪಯೋಗಗಳಾಗ್ಬೋದು ಸರ್? ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಹಾಗೂ ನಮ್ಮ ಗ್ರಾಮದಲ್ಲಿ ಎಲ್ಲ ನೋಡುವಂತ ಜನಗಳಿಗೆ ತಿಳಿಸುವುದೇನಂದ್ರೆ ಇದು ಒಳ್ಳೆ ಕಾರ್ಯಕ್ರಮ, ಎಲ್ಲರೂ ನೋಡಿ ಒಳ್ಳೆ ಯಶಸ್ವಿಯಾಗಿದೆ ಅಂತ.
ಸರಿ ಸರ್, ಹಾಗೆ ನಿಮ್ಮ ಮೂಲಕ ನಾವು ಕೂಡ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಮಾಡೋದಕ್ಕೆ ಈ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಇವತ್ತಿನ ದಿವಸ ನಾವು ಗ್ರಾಮಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮತ್ತು ರಾಜ್ಯದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು ಆಯೋಜನೆ ಮಾಡಿ ಅಲ್ಲಿ ಈ 10 ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ನೀಡಿ ಅವುಗಳನ್ನು ಜಾರಿಗೊಳಿಸೋದ್ರಲ್ಲಿ ಸರ್ಕಾರಕ್ಕೆ ಒತ್ತಡ ತರೋದಕ್ಕೆ ನೀವೆಲ್ಲ ಯಾವ ರೀತಿಯ ಸಹಕಾರವನ್ನು ನೀಡ್ತೀರಿ? ನಿಮ್ಮ ಹಿಂದೆ ಎಲ್ಲವಕ್ಕೂ ನಾವಿರುತ್ತೇವೆ, ಜೊತೆಗೆ ಎಲ್ಲ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಿಗೂ ಬರ್ತೇವೆ. ಈಗ ನಾವು ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಒಂದು ಗ್ರಾಮಕ್ಕೂ ಅನುಕೂಲತೆ ಆಗುತ್ತೆ. ಓಕೆ ಸರ್, ಖಂಡಿತವಾಗ್ಲೂ ಕೂಡ ಯಾವತ್ತೂ ನಮ್ಮ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಸಲಹೆ, ಸಹಕಾರ, ಮಾರ್ಗದರ್ಶನ, ನಮ್ಮೆಲ್ಲರ ಒಗ್ಗಟ್ಟು ಇದ್ದಾಗ ಖಂಡಿತ ನಮ್ಮ ಸಂಸ್ಥೆ ಇವತ್ತು ಏನನ್ನಾದರೂ ಸಾಧಿಸೋದಕ್ಕೆ ನಿಮ್ಮ ಜೊತೆಗೆ ಬರೋದಕ್ಕೆ ರೆಡಿ ಇದ್ದೀವಿ. ಯಾವತ್ತೂ ಕೂಡ ನಿಮ್ಮ ಸಲಹೆ ಸಹಕಾರವನ್ನು ಸ್ವಾಗತವನ್ನು ಬಯಸ್ತೇವೆ ಅಂತ ಹೇಳುತ್ತಾ ಸರ್, ಇವತ್ತು ನಮ್ಮ ಸಂಸ್ಥೆಗೆ ನೀವು ನಿಮ್ಮ ಕಡೆಯಿಂದ ಏನು ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೀರಿ ಸರ್? ಏನಿದು ಸರ್ಕಾರದಲ್ಲಿ ಒಂದು ಮನವಿ, ಈ ಒಂದು ಕಾರ್ಯಕ್ರಮ ಚೆನ್ನಾಗಿದೆ. ಈಗ ಸುಮ್ಮನೆ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಅಂತ ಒಂದು ನೇಮಕ ಮಾಡಿದಾರಷ್ಟೇ, ಏನು ಪವರ್ ಇಲ್ಲ. ಇವಾಗ ಯಾವ ಒಂದು ಕಚೇರಿ ಹೋದ್ರು ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಅಂದ್ರು ಬೆಲೆ ಇಲ್ಲ. ಸ್ವಲ್ಪ ಬೆಲೆ ಕೊಡಿ. ಖಂಡಿತ ಸರ್, ಉತ್ತಮ ವಿಷಯಗಳನ್ನು ಇದುವರೆಗೆ ನಮ್ಮ 5 ನಿಮಿಷಗಳ ಒಂದು ವಿಡಿಯೋ ಸಂದರ್ಶನದಲ್ಲಿ ನಮಗೆ ನೀಡಿದ್ದೀರಿ. ಖಂಡಿತ ನಿಮಗೆ ನಮ್ಮ ಸಂಸ್ಥೆ ಪರವಾಗಿ, ನಮ್ಮ ಸಿಬ್ಬಂದಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಸರ್, ಈ ಬಾರಿಯ ಚುನಾವಣೆಯಲ್ಲಿ ಬಹುಮತದಿಂದ ಜಯಗಳಿಸಿ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಜಯ ನಿಮ್ಮದಾಗಿರಲಿ, ನಿಮ್ಮ ಗ್ರಾಮಕ್ಕೆ ಇನ್ನೂ ಸಮಾಜಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಈ ಬಾರಿಯ ಚುನಾವಣೆಯಲ್ಲಿ ನೀವು ಜಯಗಳಿಸಿದ್ದಕ್ಕಾಗಿ ಗ್ರಾಮ ಸ್ವರಾಜ್ ಮನೆ ಬಾಗಿಲಲ್ಲೇ ಸನ್ಮಾನಿಸುವ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ನಿಮಿತ್ತ ಈ ಒಂದು ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ನೀವು ಹುದ್ದೆಯಲ್ಲಿ ಮುಂದುವರಿಯಬೇಕೆಂದು ನಾವು ಆಶಿಸುತ್ತೇವೆ.